ಪಾವಗಡ ತಾಲೂಕಿಗೆ ಕರ್ನಾಟಕ ಬಂದ್ ಬಿಸಿ ತಟ್ಟಿದೆ. ಪಾವಗಡ ತಾಲೂಕು ಕಾವೇರಿ ನೀರಿನ ಹೋರಾಟ ಕಿಚ್ಚು ತಣ್ಣಗಾಗಿದೆ. ಕನ್ನಡ ಪರ ಹೋರಾಟ ಸಂಘ, ರೈತ ಸಂಘಟನೆಗಳು ಹಾಗೂ ಹಲವು ಸಂಘಗಳು ಬಂದ್ಗೆ ಬೆಂಬಲ ಸೂಚಿಸುತ್ತಿದ್ದವು. ಎಂದಿನಂತೆ ಸರ್ಕಾರಿ ಬಸ್ಗಳು ಸಂಚಾರ ಪ್ರಾರಂಭಿಸಿದವು. ಅಲ್ಲದೆ ಪಾವಗಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗಾಗಿ ಬಸ್ಗಳು ಕಾದು ನಿಂತಿದ್ದವು. ಎಂದಿನಂತೆ ಖಾಸಗಿ ವಾಹನಗಳು, ಗೂಡ್ಸ್ ಗಾಡಿಗಳು ಓಡಾಟ ಪ್ರಾರಂಭಿಸಿದವು. ದಿನನಿತ್ಯ ವ್ಯಾಪಾರ ವಹಿವಾಟಿನಲ್ಲಿ ಸಾರ್ವಜನಿಕರು ತೊಡಗಿಕೊಂಡಿದ್ದರು. ಅನಿಲ್ ಯಾದವ್, ಎನ್ಕೆಎಸ್ಟಿ4, ಪಾವಗಡ.